ರಾಜ್ಯದಲ್ಲಿ ಮಾರ್ಚ್ ತಿಂಗಳು ಅಂತಂದ್ರೆ ಪರೀಕ್ಷಾ ತಿಂಗಳು. ಮಾರ್ಚ್ 4ನೇ ತಾರೀಕಿಂದ ಪಿ ಯು ಸಿ, ಮಾರ್ಚ್ 27ನೇ ತಾರೀಕಿಂದ SSLC. ಎಲ್ಲ ಮಕ್ಕಳು ಕೂಡ ಒಂದು ವಿಶೇಷವಾದ ಮನಸ್ಥಿತಿನಲ್ಲಿ ಈ ತಿಂಗಳು ಇರ್ತಾರೆ. ದೊಡ್ಡವರಾಗಿ ನಾವು ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡೋಣ. ವಿಶೇಷವಾಗಿ ಬಸ್ನಲ್ಲಿ ಆ ಮಕ್ಕಳು ಸಿಕ್ಕಿದ್ರೆ ಅವರಿಗೆ ಓಡೋಟರಾಗಿ ಯಾರು ಕೂಡ ನಡ್ಕೊಳ್ಳೋದು ಬೇಡ, ಪ್ರೀತಿಯಿಂದ ನೋಡ್ಕೊಳ್ಳೋಣ. ಅವರ ಆತಂಕವನ್ನು ದೂರ ಮಾಡೋ ರೀತಿಯಲ್ಲಿ ಇರಲಿ ನಮ್ಮ ನಡವಳಿಕೆ. ಮತ್ತು ನೀವು ಕೂಡ ಅವರಿಗೆ ಧೈರ್ಯ ತುಂಬಿ, ಸಿಕ್ಕಿದ ಪಿ ಯು ಸಿ SSLC ಮಗು ಜೊತೆ ಮಾತಾಡಿ ಧೈರ್ಯ ತುಂಬಿ ಅವ್ರ ಒಳ್ಳೆ ಫಲಿತಾಂಶ ತಗೊಳಂಗೆ ಮಾಡಿ. ಮತ್ತು ವಿಶೇಷವಾಗಿ ಈ ಪರೀಕ್ಷೆ ಸಮಯದಲ್ಲಿ ಈ ಧ್ವನಿವರ್ಧಕಗಳನ್ನ ನೀವು ಸ್ವಲ್ಪ ಕಡಿಮೆ ಬಳಕೆ ಮಾಡದೆ ಅಥವಾ ಬಳಕೆನೇ ಮಾಡದೇ ಇದ್ರೆ ಅದು ನಮ್ಮ ಪಿ ಯು ಸಿ SSLC ಮಕ್ಕಳಿಗೆ ನೀವು ತೋರಿಸುವ ಕಾಳಜಿ, ನೀವು ಕೊಡುವ ಕೊಡುಗೆ. ಸೊ ನಿಮ್ಮ ಸಹಕಾರ ಈ ಮಾರ್ಚ್ ತಿಂಗಳು ಪರೀಕ್ಷಾ ತಿಂಗಳಿನಲ್ಲಿ, ಪರೀಕ್ಷಾ ಮಾಸದಲ್ಲಿ ನಮ್ಮ ಮಕ್ಕಳಿಗೆ ಅತ್ಯಂತ ಅಗತ್ಯ. ನಾವೆಲ್ಲ ಸೇರಿ ಕರ್ನಾಟಕದಲ್ಲಿ ನಡೆಯುವ ಈ ಪರೀಕ್ಷೆಗಳಲ್ಲಿ ನಮ್ಮ ಮಕ್ಕಳು ನಿರಾತಂಕದಿಂದ, ಯಾವುದೇ ಒತ್ತಡವಿಲ್ಲದೆ ಪರೀಕ್ಷೆ ಬರೀಲಿಕ್ಕೆ ಒಂದು ವಾತಾವರಣ ಸೃಷ್ಟಿ ಮಾಡೋಣ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ನಾನು ಮನವಿ ಮಾಡಿಕೊಳ್ತೀನಿ. ಈ ಪರೀಕ್ಷೆ ಬಗ್ಗೆ ಏನಾದರೂ ನನ್ನನ್ನು ಸಂಪರ್ಕಿಸಬೇಕು, ಏನಾದರೂ ಸಂಶಯ ಇದೆ ಅಂತಂದರೆ ನನ್ನ ಫೇಸ್ಬುಕ್ ಮೂಲಕ ಮಾಡ್ಬೋದು. facebook.com/ನಿಮ್ಮ ಸುರೇಶ್ ಇಲ್ಲಿಗೆ ನೀವು ಸಂಪರ್ಕ ಮಾಡಿದ್ರೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ಇದುವರೆಗೆ ಸಚಿವರಾದ ಎಸ್ ಸುರೇಶ್ ಕುಮಾರ್ ಅವರ ಹಿತನುಡಿ ಕೇಳಿದಿರಿ. ಇನ್ನು ನಮ್ಮ ಇಂದಿನ ಕಾರ್ಯಕ್ರಮ ಆರಂಭ. ವಿದ್ಯಾರ್ಥಿಗಳೇ, ಪರೀಕ್ಷೆ ಇನ್ನು ಕೇವಲ 25 ದಿನಗಳಿವೆ. ಈ 25 ದಿನಗಳಲ್ಲಿ ಬಹಳ ಸುಲಭವಾಗಿ ನೀವು ಪದ್ಯಭಾಗ, ಅಲಂಕಾರ, ಛಂದಸ್ಸು ಹಾಗೂ ಪಠ್ಯಪೂರಕ ಅಧ್ಯಯನ ವಿಭಾಗಗಳಲ್ಲಿ ಹೇಗೆ ಅಂಕಗಳನ್ನು ಗಳಿಸಬಹುದು ಎಂಬುದರ ಬಗ್ಗೆ ನಾನು ಈಗ ಮಾಹಿತಿಯನ್ನು ನೀಡುತ್ತಿದ್ದೇನೆ. SSLC ಪರೀಕ್ಷೆಯ ಪ್ರಶ್ನೆಪತ್ರಿಕೆ ವಿನ್ಯಾಸದಲ್ಲಿ ಪದ್ಯಭಾಗದಲ್ಲಿ 11 ಪ್ರಶ್ನೆಗಳು, 30 ಅಂಕಗಳು ಬರ್ತವೆ. ಒಂದು ವಾಕ್ಯದಲ್ಲಿ ಉತ್ತರಿಸಿಯಲ್ಲಿ 2 ಪ್ರಶ್ನೆಗಳು ಬರ್ತವೆ, 2 ಅಂಕಗಳು ಇರ್ತದೆ. ಅದೇ ರೀತಿಯಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳು ಬರ್ತವೆ, 4 ಅಂಕಗಳು ಇರ್ತವೆ. ಅದೇ ರೀತಿಯಲ್ಲಿ ಕವಿ ಪರಿಚಯದಲ್ಲಿ ಒಬ್ಬ ಕವಿಯನ್ನು ನೀವು ಪರಿಚಯ ಮಾಡಬೇಕು, 3 ಅಂಕಗಳು ಇರ್ತವೆ. ಹಾಗೆ ಮುಂದೆ ಬಂದರೆ ಸಂದರ್ಭದಲ್ಲಿ 3 ಸಂದರ್ಭಗಳಿರ್ತವೆ, 9 ಅಂಕಗಳು ಅಲ್ಲಿ ನಿಮಗೆ ನಿಗದಿಪಡಿಸಲಾಗಿದೆ. ಆಮೇಲೆ ಪದ್ಯಭಾಗವನ್ನು ಪೂರ್ಣಗೊಳಿಸುವ ವಿಭಾಗಕ್ಕೆ ಬಂದರೆ ಅಲ್ಲಿ ಒಂದೇ ಪದ್ಯದ 2 ಭಾಗಗಳನ್ನು ಕೊಡ್ತಾರೆ. ಆದ್ದರಿಂದ ನೀವು ಕೇವಲ ಒಂದು ಪದ್ಯ 4 ಸಾಲನ್ನು ಕಲ್ತ್ಕೊಂಡ್ರೆ ಸಾಕು, ಅಲ್ಲಿ 4 ಅಂಕಗಳು ನಿಮಗೆ ಅಲ್ಲಿ ಬರುತ್ತೆ. ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. ಅದರಲ್ಲೂ 4 ಅಂಕವನ್ನು ನೀವು ಭಾಳ ಸುಲಭವಾಗಿ ಪಡ್ಕೊಳ್ಳೋದು, ಯಾಕೆಂದರೆ ಅಲ್ಲೇ ಪದ್ಯ ಇರುತ್ತೆ, ಆ ಪದ್ಯವನ್ನು ಓದಿ ನೀವು ಅಲ್ಲೇ ಅದರದ ವಿವರಣೆಯನ್ನು ಬರೆದು ಬಿಟ್ರೆ ನಿಮಗೆ 4 ಅಂಕಗಳು ಭಾಳ ಸುಲಭವಾಗಿ ಸಿಗುತ್ತೆ. ಆಮೇಲೆ 8-10 ವಾಕ್ಯಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಅದಕ್ಕೆ ನೀವು ಪ್ರತಿ ಪದದ ಸಾರಾಂಶವನ್ನು ನೀವು ಅಲ್ಲಿ ಹೇಳಿದರೆ ಸಾಕು. ಕಳೆದ ಬಾರಿಯ ಪ್ರಶ್ನೆ ಪತ್ರಿಕೆ ವಿನ್ಯಾಸಕ್ಕೂ ಈ ಬಾರಿಯ ಪ್ರಶ್ನೆಪತ್ರೆ ವಿನ್ಯಾಸಕ್ಕೂ ಬದಲಾವಣೆ ಇದೆ. ಈಗ ಎಲ್ಲ ಪದ್ಯಗಳನ್ನು ಕಡ್ಡಾಯವಾಗಿ ಓದಲೇಬೇಕು. ಯಾವುದೇ ಪದ್ಯದಲ್ಲಿ ಇಂತಹದೇ ಪ್ರಶ್ನೆ ಬರುತ್ತೆ ಅಂತ ನಾವು ಊಹೆ ಮಾಡಲು ಸಾಧ್ಯ ಇಲ್ಲದೇ ಇರೋದ್ರಿಂದ ನೀವು ಎಲ್ಲ ಪದ್ಯಗಳನ್ನು ಮತ್ತು ಪಠ್ಯಪೂರಕ ಅಧ್ಯಯನದಲ್ಲಿರ್ತಕ್ಕಂಥ ಎಲ್ಲ ಪಾಠಗಳನ್ನು ಕಡ್ಡಾಯವಾಗಿ ಓದಲೇಬೇಕು. ಯಾವುದೇ ಪಾಠದ ವೇಟೇಜನ್ನು ಕೊಟ್ಟಿರೋದಿಲ್ಲ. 11 ಪ್ರಶ್ನೆಗಳು, 30 ಅಂಕಗಳು ಮಾತ್ರ ಪದ್ಯವಾಗಿ ನಿಗದಿಪಡಿಸಿದ್ದಾರೆ. ಯಾವ ಪಾಠದಲ್ಲಿ ಯಾವ ಪ್ರಶ್ನೆ ಬರುತ್ತೆ, ಎಷ್ಟು ಅಂಕಕ್ಕೆ ಬರುತ್ತೆ ಅಂತಕ್ಕಂಥ ಸಾಧ್ಯತೆಗಳು ತಿಳ್ಕೊಳ್ಳೋಕೆ ಸಾಧ್ಯತೆಗಳು ಆಗೋದಿಲ್ಲ. ಆದ್ದರಿಂದ ಪದ್ಯಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನೀವು ಗಮನ ಹರಿಸಲೇ ಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಈ 30 ಅಂಕಗಳಲ್ಲಿ ಬಹಳ ಅತ್ಯಂತ ಸುಲಭವಾಗಿ 4 ಅಂಕಗಳನ್ನು ಗಳಿಸುವ ವಿಧಾನವನ್ನು ನಾನೀಗ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಪ್ರತಿ ಪಾಠದ ಕೊನೆಯಲ್ಲಿ ಚಟುವಟಿಕೆ ಎನ್ನುವ ಭಾಗದಲ್ಲಿ ಪದ್ಯಭಾಗವನ್ನು ಪೂರ್ಣಗೊಳಿಸುವುದು, ಕಂಠಪಾಠ ಮಾಡುವುದು ಅಂತ ಹೇಳಿ 2-2 ಪದ್ಯಗಳನ್ನು ಕೊಟ್ಟಿದ್ದಾರೆ. ಆ 2 ಪದ್ಯಗಳಲ್ಲಿ 1 ಪದ್ಯವನ್ನು ನೀವು ಕಂಠಪಾಠ ಮಾಡಿದರೆ ನಿಮಗೆ 4 ಅಂಕಗಳು ಬರುತ್ತೆ. 8 ಪದ್ಯಗಳಿಂದ ಒಟ್ಟು 32 ಸಾಲುಗಳಿವೆ. ಆ 32 ಸಾಲುಗಳನ್ನು ನೀವು ಕಂಠಪಾಠ ಮಾಡಿಕೊಂಡ್ರೆ ಆ ಭಾಗದಲ್ಲಿ ನಿಮಗೆ ಅತ್ಯಂತ ಸುಲಭವಾಗಿ 4 ಅಂಕಗಳು ಬರ್ತವೆ. ಹಾಗೆ ವಿದ್ಯಾರ್ಥಿಗಳೇ, ಛಂದಸ್ಸಿನ ಭಾಗ ಇದೆಯಲ್ಲ, ಇದು ಬಹಳ ಸುಲಭವಾದ ಭಾಗ. ಇಲ್ಲಿ ನೀವು 3 ಅಂಕಗಳನ್ನು ಪಡ್ಕೋಬೋದು. ಆ 3 ಅಂಕಗಳನ್ನು ಹೇಗೆ ಕೊಡ್ತಾರೆ ಅಂದರೆ, ಛಂದಸ್ಸನ್ನು ಹೆಸರನ್ನು ಬರೆದುಬಿಟ್ರೆ 1 ಅಂಕ ಬಂದ್ಬಿಡುತ್ತೆ.
ಹಾಗೆ ಛಂದಸ್ಸಿನ ಗುರು ಲಘುವನ್ನು ಗುರುತಿಸ್ಬಿಟ್ಟು ಪ್ರಸ್ತಾರ ಹಾಕ್ಬಿಟ್ರೆ ಒಂದು ಅಂಕ ಬಂದ್ಬಿಡುತ್ತೆ, ಗಣ ವಿಭಾಗ ಮಾಡಿಬಿಟ್ರೆ ಒಂದು ಅಂಕ ಬಂದ್ಬಿಡುತ್ತೆ. ಇದನ್ನು ಛಂದಸ್ಸನ್ನು ಸುಲಭವಾಗಿ ನಾವು ಪತ್ತೆ ಹಚ್ಚೋದು ಹೇಗೆ ಅಂದರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ಒಂದು ಸಾಲನ್ನು ಕೊಟ್ಟಿದ್ರೆ ಅದು ವೃತ್ತ ಪದ್ಯಗಳಾಗಿರ್ತವೆ. ಆ ವೃತ್ತ ಪದ್ಯಗಳಲ್ಲಿ ಪ್ರಮುಖವಾಗಿ ಚಂಪಕಮಾಲಾ ವೃತ್ತ, ಉತ್ಪಲಮಾಲಾ ವೃತ್ತ, ಮತ್ತೇಬ ವಿಕೃಟಿತ ವೃತ್ತ, ಶಾರ್ದೂಲ ವಿಕೃಟಿತ ವೃತ್ತ, ಸ್ರಗ್ಧರ ವೃತ್ತ, ಮಹಾಸ್ರಗ್ಧ ವೃತ್ತ, ಈ ಆರು ವೃತ್ತಗಳಲ್ಲಿ ಯಾವುದಾದರೂ ಒಂದು ವೃತ್ತವನ್ನು ಕೊಟ್ಟಿರ್ತಾರೆ. ಮೊದಲನೇ ಅಕ್ಷರ ಗುರುವಾಗಿದ್ದರೆ ಅದನ್ನು ನೀವು ಉತ್ಪಲಮಾಲ ವೃತ್ತ ಅಂತ ನೀವು ಬಹಳ ಸುಲಭವಾಗಿ ಪತ್ತೆ ಹಚ್ಚಿಬಿಡ್ಬೋದು. ಮೊದಲನೇ ನಾಲ್ಕು ಅಕ್ಷರಗಳು ಲಘುವಾಗಿದ್ದರೆ ಅದನ್ನು ನೀವು ಚಂಪಕಮಾಲಾ ವೃತ್ತ ಅಂಥೇಳಿ ಬಹಳ ಸುಲಭವಾಗಿ ಪತ್ತೆ ಹಚ್ಕೋಬೋದು. ಅದೇ ರೀತಿಯಲ್ಲಿ ಮೊದಲು ಎರಡು ಲಘು ಬಂದು ನಂತರ ಎರಡು ಗುರು ಬಂದಿದ್ದರೆ ಅದನ್ನು ಬಹಳ ಸುಲಭವಾಗಿ ಮತ್ತೆ ವಿವೇಕೃಟಿತ ವೃತ್ತ ಅಂತ ನೀವು ಬಹಳ ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆ ಮೊದಲ ಮೂರು ಅಕ್ಷರಗಳು ಗುರು ಆಗಿದ್ದರೆ ಅದನ್ನು ಶಾರ್ದೂಲ ವಿಕೃಟಿತ ವೃತ್ತ ಅಂತ ನೀವು ಬಹಳ ಬೇಗ ಗುರುತಿಸ್ಬೋದು. ಅದೇ ಥರ ನಾಲ್ಕು ಅಕ್ಷರಗಳು ಗುರುವಾಗಿದ್ದರೆ ಅದನ್ನು ಸ್ರಗ್ಧರ ವೃತ್ತ ಅಂತಲೂ, ಎರಡು ಲಘು ಮೂರು ಗುರು ಅಕ್ಷರಗಳಿದ್ದರೆ ಅದನ್ನು ನೀವು ಮಹಾಸ್ರಗ್ಧೋತ್ತರ ಅಂತಲೂ ಗುರುತಿಸ್ಬೋದು. ಅದೇ ಥರ ಮುಂದೆ ನಿಮಗೆ ಎರಡು ಸಾಲನ್ನು ಕೊಟ್ಟಿರ್ತಾರೆ, ಒಂದು ಚಿಕ್ಕ ಸಾಲು ಒಂದು ದೊಡ್ಡ ಸಾಲನ್ನು ಕೊಟ್ಟಿದ್ರೆ ಅದು ಕಂದ ಪದ್ಯವಾಗಿರುತ್ತೆ. ಆ ಕಂದ ಪದ್ಯ ಅಂದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಎರಡೇ ಎರಡು ಸಾಲು ಕೊಟ್ಟಿರ್ತಾರೆ ಪರೀಕ್ಷೆಯಲ್ಲಿ. ಆ ಎರಡು ಸಾಲು ಕೊಟ್ಟಿರೋದ್ರಿಂದ ನಾಲ್ಕು ಮಾತ್ರೆಗಳಿಗೆ ನೀವು ಗಣ ವಿಭಾಗವನ್ನು ಮಾಡಿಬಿಟ್ರೆ ಮೊದಲನೇ ಸಾಲಿನಲ್ಲಿ ಮೂರು ಗಣ, ಎರಡನೇ ಸಾಲಿನಲ್ಲಿ ಐದು ಗಣ, ಒಟ್ಟು ಎಂಟು ಗಣಗಳು ಬಂದ್ಬಿಡ್ತವೆ. ಅದನ್ನು ಉತ್ತರ ಕಂದ ಪದ್ಯ ಅಂತ ನೀವು ಅದೇ ಒಂದೇ ಇರೋದ್ರಿಂದ ನೀವು ಯಾವುದೇ ದ್ವಂದ್ವ ಇಲ್ಲದೆ ಅಲ್ಲಿ ಮೂರು ಅಂಕಗಳನ್ನು ಪಡ್ಕೊಳ್ಬೋದು. ಅದೇ ಥರ ಷಟ್ಪದಿಗಳನ್ನು ಕೊಡುವಾಗ ಪರೀಕ್ಷೆಯಲ್ಲಿ ಮೂರು ಸಾಲುಗಳನ್ನು ಕೊಡ್ತಾರೆ. ಮೊದಲ ಎರಡು ಸಾಲುಗಳು ಒಂದು ಸಮಕ್ಕೂ, ಮೂರನೇ ಸಾಲು ಸ್ವಲ್ಪ ದೊಡ್ಡದಾಗೂ ಇರುತ್ತೆ. ಈ ಮೂರು ಸಾಲುಗಳಿದ್ದಾಗ ಅದನ್ನು ಷಟ್ಪದಿ ಅಂತ ನೀವು ತೀರ್ಮಾನ ಮಾಡ್ಕೊಳ್ಳಿ. ಮೊದಲನೇ ಸಾಲಿನಲ್ಲಿ 14 ಮಾತ್ರೆಗಳು ಬಂದರೆ ಅದನ್ನು ಭಾಮಿನಿ ಷಟ್ಪದಿ ಅಂತ ಬರೀರಿ. ಅದೇ ಥರ ಮೊದಲನೇ ಸಾಲಿನಲ್ಲಿ 20 ಮಾತ್ರೆಗಳೇನಾದ್ರು ಇದ್ದರೆ ಅದನ್ನು ವಾರ್ಧಕ ಷಟ್ಪದಿ ಅಂತ ಬರೀರಿ. ಮತ್ತು ಭಾಮಿನಿ ಷಟ್ಪದಿ ಆಗಿದ್ದರೆ 3-4, 3-4 ಗಣ ವಿಭಾಗವನ್ನು ಮಾಡಿದರೆ ಆಯಿತು. ವಾರ್ಧಕ ಷಟ್ಪದಿ ಆಗಿದ್ದರೆ 5-5 ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡಿದರೆ ಆಗತ್ತೆ. ಪದ್ಯ ಭಾಗದಲ್ಲಿ ವಿದ್ಯಾರ್ಥಿಗಳೇ, ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯವು ಭಾಮಿನಿ ಷಟ್ಪದಿಯಲ್ಲಿದೆ. ಅದೇ ರೀತಿಯಲ್ಲಿ ವೀರಲವಾ ಪದ್ಯವು ವಾರ್ಧಕ ಷಟ್ಪದಿಯಲ್ಲಿದೆ. ಆದರೆ ಈ ಸಾರಿ ಒಂದು ಬದಲಾವಣೆ ಏನು ಮಾಡಿದ್ದಾರಪ್ಪ ಅಂದರೆ, ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪದ್ಯಭಾಗದ ಉದಾಹರಣೆಗಳನ್ನು ಹೊರತುಪಡಿಸಿ ಬೇರೆ ಉದಾಹರಣೆಗಳನ್ನು ಛಂದಸ್ಸಿನ ವಿಭಾಗದಲ್ಲಿ ಕೊಡ್ತಕ್ಕಂಥ ಅವಕಾಶ ಇರೋದ್ರಿಂದ ನೀವು ಲಕ್ಷಣವನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು. ಆಗ ಯಾವುದೇ ಪದ್ಯವನ್ನು ಕೊಟ್ಟರು ಗುರು ಲಘು ಆಗ್ತಕ್ಕಂಥದ್ದು ಪ್ರಸ್ತಾರ ಆಗ್ತಕ್ಕಂಥದ್ದು ನಿಮಗೆ ಚೆನ್ನಾಗಿ ಗೊತ್ತಾಗಿದ್ಬಿಟ್ಟಿದ್ರೆ ಯಾವುದೇ ಪದ್ಯ ಕೊಡಲಿ ಅದು ಬಹಳ ಸುಲಭವಾಗಿ ನೀವು ಅದಕ್ಕೆ ಗುರು ಲಘುವನ್ನು ಹಾಕಿಸಿ ಪ್ರಸ್ತಾರ ಹಾಕಿದ ನಂತರ ಮೂರು ಸಾಲುಗಳಿದ್ದು ಮೊದಲನೇ ಸಾಲಿನಲ್ಲಿ 14 ಮಾತ್ರೆಗಳಿದ್ದರೆ ಭಾಮಿನಿ ಷಟ್ಪದಿ ಅಂತ ಬರೀರಿ. ಅದೇ ಥರ ಮೂರು ಸಾಲುಗಳಿದ್ದು ಮೊದಲನೇ ಸಾಲಿನಲ್ಲಿ 20 ಅಕ್ಷರಗಳಿದ್ದರೆ ಅದನ್ನು ವಾರ್ಧಕ ಷಟ್ಪದಿ ಅಂತ ಬರೀರಿ. ಹೀಗೆ ಛಂದಸ್ಸಿನ ಭಾಗದಲ್ಲಿ ಅಂಕವನ್ನು ಬಹಳ ಸುಲಭವಾಗಿ ತೆಗೆದುಕೊಳ್ಬೋದು. ಛಂದಸ್ಸಿನ ಪ್ರಶ್ನೆಯನ್ನು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಬಿಟ್ಟು ಬರಬಾರದು. ಇದು ಅಂಕವನ್ನು ಗಳಿಸ್ತಕ್ಕಂಥ ಬಹಳ ಸುಲಭವಾದ ಒಂದು ಜಾಗ. ಇನ್ನು ಅಲಂಕಾರಗಳು, ಅಲಂಕಾರಗಳಿದೆಯಲ್ಲ, ಇದು ಬಹಳ ಸುಲಭವಾದಂಥ ಸ್ಥಳ. ಅಲಂಕಾರಗಳಲ್ಲಿ 5 ಅಲಂಕಾರಗಳನ್ನು ಪರೀಕ್ಷೆಯಲ್ಲಿ ಕೊಡ್ತಾರೆ. 1 ಉಪಮಾಲಂಕಾರ, 2 ರೂಪಕ ಅಲಂಕಾರ, 3 ದೃಷ್ಟಾಂತ ಅಲಂಕಾರ, 4 ಉತ್ಪ್ರೇಕ್ಷ ಅಲಂಕಾರ, 5 ಅರ್ಥಾಂತರನ್ಯಾಸ ಅಲಂಕಾರ. ಈಗ ನೋಡಿ, ಮೊದಲನೇದಾಗಿ ಉಪಮಾಲಂಕಾರವನ್ನು ಗುರುತಿಸೋದು ಬಹಳ ಸುಲಭ. ಕೊಟ್ಟಿರುವ ಅಲಂಕಾರದ ಸಾಲಿನಲ್ಲಿ ಅಂತೆ, ಓಲ್, ಹಾಂಗ ಈ ಮೂರು ಪದಗಳಿದ್ದರೆ ಅದನ್ನು ಉಪಮಾಲಂಕಾರ ಅಂತ ನೀವು ಬರೆದು ಅದರದ ಲಕ್ಷಣವನ್ನು ಕಡ್ಡಾಯವಾಗಿ ಬರೀಬೇಕು. ಎರಡು ವಸ್ತುಗಳಿಗೆ ಇರುವ ಪರಸ್ಪರ ಸಾದೃಶ್ಯ ಸಂಪತ್ತನ್ನು ಉಪಮಾಲಂಕಾರ ಎಂದು ಕರೆಯುತ್ತೇವೆ. ಇದಿಷ್ಟನ್ನು ಬರೆದ್ರೆ ನಿಮಗೆ ಒಂದು ಅಂಕ ಸಿಕ್ಕಿಬಿಡುತ್ತೆ. ಅದೇ ಥರ ಎರಡನೇದು ರೂಪಕಾಲಂಕಾರ. ಈ ಅಂತೆ, ಓಲ್ ಅಂತಕ್ಕಂಥ ಪದಗಳಿಲ್ಲದೆ, ಉದಾಹರಣೆಗೆ ಮಾರಿಗೌತಣವಾಯಿತು ನಾಳಿನ ಭಾರತವು, ಬಂಗಾರ ಮೋರೆ ತೊಳೆದೇನ, ಭಯದ ಶಲ್ಯ, ಈ ಥರದ ಪದಗಳಿದ್ದರೆ ಅದು ಇಲ್ಲಿ ಅಂತೆ ಓಲ್ ಯಾವುದೂ ಕಂಡು ಬರಲ್ಲ. ಹಾಗಾಗಿ ಇದನ್ನು ನೀವು ರೂಪಕಾಲಂಕಾರ ಅಂತ ಭಾಳ ಸುಲಭವಾಗಿ ಪತ್ತೆ ಹಚ್ಚಿಬಿಡ್ಬೋದು. ಈ ರೂಪಕಾಲಂಕಾರವನ್ನು ಕೊಟ್ಟಾಗಲೂ ಮೊದಲು ಅಲಂಕಾರದ ಹೆಸರನ್ನು ಬರೆದು ಲಕ್ಷಣವನ್ನು ಬರೀಬೇಕು. ಉಪಮಾನ ಉಪಮೇಯಗಳಿಗೆ ಭೇದವು ಕಂಡು ಬರದೆ ಅವೆರಡು ಒಂದೇ ಎಂದು ಹೇಳಿದರೆ ಅದನ್ನು ರೂಪಕಾಲಂಕಾರ ಎಂದು ಕರೆಯುತ್ತಾರೆ. ಇದು ಬರೆದುಬಿಟ್ಟು 1 ನಂಬರ್ ಬಂದ್ಬಿಡುತ್ತೆ. ಇದರ ಉಪಮಾನ ಯಾವುದು, ಉಪಮೇಯ ಯಾವುದು,
ಅಂತ ಹೇಳಿ ತಿಳಿಸ್ಬಿಟ್ಟು ಸಮನ್ವಯ ಮಾಡಿಬಿಟ್ರೆ ಇನ್ನೂ ಒಂದು ಅಂಕವನ್ನು ಕೊಟ್ಬಿಡ್ತಾರೆ. ಅದೇ ಥರ ದೃಷ್ಟಾಂತ ಅಲಂಕಾರ, ಈಗ ನೋಡಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಇದು ದೃಷ್ಟಾಂತ ಅಲಂಕಾರದ ಒಂದು ಉದಾಹರಣೆ. ಇಲ್ಲಿ ಎರಡು ವಾಕ್ಯಗಳಿರ್ತವೆ, ಈ ಎರಡು ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವವನ್ನು ನಾವು ಕಾಣಬಹುದು. ಎಲ್ಲಿ ಬಿಂಬ ಪ್ರತಿಬಿಂಬ ಭಾವ ಇರುತ್ತೋ ಅದು ದೃಷ್ಟಾಂತ ಅಲಂಕಾರ ಆಗಿರುತ್ತೆ. ಬಿಂಬ ಅಂದರೆ ಉಪಮೇಯವು, ಪ್ರತಿಬಿಂಬ ಅಂದರೆ ಉಪಮಾನವೂ ಆಗಿರುತ್ತೆ. ಉಪಮಾನ ಉಪಮೇಯಗಳಿಗೆ ಬಿಂಬ ಪ್ರತಿಬಿಂಬ ಭಾವ ತೋರುತ್ತಿದ್ದರೆ ಅದನ್ನು ದೃಷ್ಟಾಂತ ಅಲಂಕಾರ ಎಂದು ಕರೆಯುತ್ತಾರೆ ಅಂತ ನೀವು ಬರೆದ್ಬಿಟ್ರೆ ಒಂದು ಅಂಕ ಬಂದ್ಬಿಡುತ್ತೆ, ಅಲಂಕಾರದ ಹೆಸರು ಬರೆದ್ರೆ ಮತ್ತೊಂದು ಅಂಕಗಳು ಬಂದ್ಬಿಡುತ್ತೆ. ಅದೇ ಥರ ಮೂರನೇದು ಉತ್ಪ್ರೇಕ್ಷ ಅಲಂಕಾರ. ಉತ್ಪ್ರೇಕ್ಷ ಅಲಂಕಾರ ಬಹಳ ಸುಲಭವಾದ ರೀತಿಯಲ್ಲಿ ನಾವು ಪತ್ತೆ ಹಚ್ಚಬಹುದು. ಉತ್ಪ್ರೇಕ್ಷ ಅಲಂಕಾರದಲ್ಲಿ ಎಂಬಂತೆ ಎನ್ನುವ ಒಂದು ಪದವನ್ನು ನಾವು ನೋಡಬಹುದು. ಉದಾಹರಣೆಗೆ, ಅಚ್ಚೋದ ಸರೋವರವು ತ್ರೈರೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಇಲ್ಲಿ ಅಲಂಕಾರದ ಹೆಸರು ಉತ್ಪ್ರೇಕ್ಷ ಅಲಂಕಾರ ಅಂತ ಬರೀತೀರಿ, ಒಂದು ಅಂಕ ಬಂದ್ಬಿಡುತ್ತೆ. ಉಪಮೇಯವನ್ನು ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಕ್ಷ ಅಲಂಕಾರ. ಮತ್ತು ಇದರಲ್ಲಿ ಉಪಮೇಯ ಅಂತಕ್ಕಂಥದ್ದು ಅಚ್ಯುತ ಸರೋವರ ಆಗಿರುತ್ತೆ, ಉಪಮಾನ ಅಂತಕ್ಕಂಥದ್ದು ರನ್ನಗನ್ನಡಿ ಆಗಿರುತ್ತೆ. ಇದನ್ನು ಸಮನ್ವಯ ಮಾಡಿ ಬರೆದ್ರೆ ಮೂರು ಅಂಕಗಳು ಬಹಳ ಸುಲಭವಾಗಿ ನಿಮಗೆ ಈ ಭಾಗದಲ್ಲಿ ಬರುತ್ತೆ. ಅದೇ ಥರ ಅರ್ಥಾಂತರನ್ಯಾಸ ಅಲಂಕಾರ. ಅರ್ಥಾಂತರನ್ಯಾಸ ಅಲಂಕಾರಗಳಲ್ಲೂ ಸಹ ಎರಡು ವಾಕ್ಯಗಳಿರ್ತವೆ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಒಂದು ಸಾಮಾನ್ಯ ವಾಕ್ಯ ಇರುತ್ತೆ, ಇನ್ನೊಂದು ವಿಶೇಷ ವಾಕ್ಯ ಇರುತ್ತೆ. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದಲೋ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದಲೋ ಸಮರ್ಥನೆಯನ್ನು ಮಾಡಿದರೆ ಅದನ್ನು ಅರ್ಥಾಂತರನ್ಯಾಸ ಅಲಂಕಾರ ಅಂತ ನೀವು ಬರೆದ್ಬಿಟ್ರೆ ನಿಮಗೆ ಬಹಳ ಸುಲಭವಾಗಿ ಮೂರು ಅಂಕಗಳು ಬಂದ್ಬಿಡುತ್ತೆ. ಸೈದ್ಧಾಂತಿಕ ಅಭ್ಯಾಸದಲ್ಲಿ ಅಲಂಕಾರಗಳಿಗೆ ಲಕ್ಷಣ ವಿವರಣೆ ಎಲ್ಲವನ್ನ ಕೊಟ್ಟಿದ್ದಾರೆ. ಈ ಕೊಟ್ಟಿರೋ ಪದ್ಯ ಭಾಗದಲ್ಲಿರ್ತಕ್ಕಂಥ ಅಲಂಕಾರವನ್ನು ಗುರುತಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಪ್ರಶ್ನೆ ಇರುತ್ತೆ. ಆದ್ದರಿಂದ ನೀವೇನು ಮಾಡಬೇಕು, ಅಲಂಕಾರದ ಹೆಸರನ್ನು ಬರೀಬೇಕು, ಅಲಂಕಾರದ ಲಕ್ಷಣವನ್ನು ಕಡ್ಡಾಯವಾಗಿ ಬರೀಬೇಕು, ಆಮೇಲೆ ಅದನ್ನು ಸಮನ್ವಯ ಮಾಡಬೇಕು. ಅಲಂಕಾರ ಹೆಸರು ಬರೆಯೋದಕ್ಕೊಂದು ಅಂಕ ಇರುತ್ತೆ, ಲಕ್ಷಣ ಬರೆಯೋದಕ್ಕೊಂದು ಅಂಕ ಇರುತ್ತೆ, ಸಮನ್ವಯ ಮಾಡೋಕ್ಕೊಂದು ಅಂಕ ಇರುತ್ತೆ. ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿರ್ತಕ್ಕಂಥ ಭಾಗದಲ್ಲೇ ಇದು ಬರುತ್ತೆ. ಉದಾಹರಣೆಗೆ ನೋಡಿ, ಈ ಉದಾಹರಣೆ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಎನ್ನುವ ವಾಕ್ಯವನ್ನು ಕೊಟ್ಟಿದ್ದಾರೆ. ಈಗ ಇಲ್ಲಿ ಇದು ಅಂತೆ ಅಂತ ಬಂದಿರೋದ್ರಿಂದ ಮೊದಲು ಬರೆದ್ಬಿಡಿ ಅಲಂಕಾರ ಉಪಮಾಲಂಕಾರ, ಒಂದು ಅಂಕ ಬಂದೋಯ್ತು. ಎರಡನೇ ಸಲ ಲಕ್ಷಣ ಬರೀರಿ, ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ಹೇಳಿದರೆ ಅದನ್ನು ಉಪಮಾಲಂಕಾರ ಎಂದು ಕರೆಯುತ್ತಾರೆ. ಇದು ಬರೆದ್ರೆ ಎರಡನೇ ಅಂಕ ಬಂದೋಯ್ತು. ಈಗ ಮೂರನೇ ಒಂದೊಂದು ಅಂಕಕ್ಕೆ ನಾವೇನೇನು ಬರೀಬೇಕು, ಉಪಮೇಯ ಭೀಮ ದುರ್ಯೋಧನರು, ಉಪಮಾನ ಮದಗಜಗಳು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಹೋರಾಡಿದರು. ಸಮನ್ವಯ ಮಾಡುವ ವಿಧಾನ ಹೇಗಪ್ಪ ಅಂದರೆ, ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿರುವುದರಿಂದ ಈ ವಾಕ್ಯವು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಬರೆದುಬಿಟ್ರೆ ನಿಮಗೆ ಒಂದು ಅಂಕ ಬರುತ್ತೆ. ಬಹಳ ಇನ್ನೂ ಅಂಕವನ್ನು ಗಳಿಸ್ತಕ್ಕಂಥ ಇನ್ನೊಂದು ಸರಳವಾದ ಜಾಗ ಯಾವುದಪ್ಪ ಅಂದರೆ ಕವಿ ಪರಿಚಯ. ಇದು ಮೂರು ಅಂಕ. ನಿಮಗೆ ಪಠ್ಯಪುಸ್ತಕದಲ್ಲಿ ಎಂಟು ಪದ್ಯಗಳಿದ್ದರೂ ಕೇವಲ ಏಳು ಜನ ಕವಿಗಳು ಮಾತ್ರ ಇದ್ದಾರೆ. ಆ ಏಳು ಜನ ಕವಿಗಳಲ್ಲಿ ಒಬ್ಬರನ್ನು ಕೊಡ್ತಾರೆ, ಮೂರು ಅಂಕ ಬಂದ್ಬಿಡುತ್ತೆ. ಪ್ರತಿ ಪಾಠದ ಕೊನೆಯಲ್ಲೂ ಕವಿ ಪರಿಚಯ ಇರುತ್ತೆ. ಇದರಲ್ಲೂ ಸಹ ನೀವು ಬಹಳ ಸುಲಭವಾಗಿ ಬರೀಬೋದು. ಕವಿಯ ಹೆಸರು, ಕಾಲ, ಸ್ಥಳ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಬರೆದುಬಿಟ್ರೆ ಮೂರು ಅಂಕಗಳು ಬಂದ್ಬಿಡುತ್ತೆ. ನೋಡಿ, ಕನ್ನಡದ ಆದಿ ಮಹಾಕವಿ ಪಂಪನು ಕ್ರಿಸ್ತಶಕ ಸುಮಾರು 902 ವೆಂಗಿಮಂಡಲದ ವೆಂಗಿಪೊಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು. ಚಾಲುಕ್ಯ ದೊರೆ ಅರಿಕೇಸರಿ ಆಸ್ಥಾನ ಕವಿಯಾಗಿದ್ದ ಪಂಪನು ವಿಕ್ರಮಾರ್ಜುನ ವಿಜಯಂ ಮತ್ತು ಆದಿಪುರಾಣಂ ಎಂಬ ಎರಡು ಮಹಾಕಾವ್ಯಗಳನ್ನು ರಚಿಸಿದ್ದಾನೆ. ಕಲಿಯೂ ಕವಿಯೂ ಆಗಿದ್ದ ಪಂಪನು ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾಗಿದ್ದಾನೆ. ಈತನಿಗೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳು ಇದ್ದವು. ಇಷ್ಟೇ, ಮೂರೇ ಮೂರು ವಾಕ್ಯಗಳಲ್ಲಿ ಬಹಳ ಸರಳವಾದ ರೀತಿಯಲ್ಲಿ ಉತ್ತರ ಬರೆದ್ರೆ ಮೂರು ಅಂಕಗಳನ್ನು ಬಹಳ ಸುಲಭವಾಗಿ ನೀವು ಗಳಿಸ್ಬೋದು. ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಅಲ್ಲಿ ಹಳಗನ್ನಡದ ಕವಿಗಳನ್ನು ನೋಡಿಕೊಳ್ಳೋದಕ್ಕೆ ಹೆಚ್ಚು ಗಮನವನ್ನು ಕೊಡಿ. ಬಹಳ ಮುಖ್ಯವಾಗಿ ನೀವು ಕುಮಾರವ್ಯಾಸ, ರನ್ನ, ಕುವೆಂಪು, ಜೀವಋಷಿರುದ್ರಪ್ಪಳನ್ನು ಹೆಚ್ಚಾಗಿ ನೀವು ಗಮನಿಸಿಕೊಂಡ್ರೆ ಮುಂದಿನ ಪರೀಕ್ಷೆ ನಿಮಗೆ ಬಹಳ ಉಪಯುಕ್ತ ಆಗುತ್ತೆ. ಇನ್ನೊಂದು ಸರಳವಾದ ರೀತಿಯಲ್ಲಿ ನಿಮಗೆ ಅಂಕವನ್ನು ಗಳಿಸ್ಕೊಡ್ತಕ್ಕಂಥ ಸ್ಥಳ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಪಾಸಾಗಬೇಕು ಅನ್ನುವ ಒಂದು ಮನಸ್ಥಿತಿ ಇರತಕ್ಕಂಥ ಮಕ್ಕಳಿಗೆ ಯಾರು ಒಂದು ವಾಕ್ಯದ ಏಳು ಪ್ರಶ್ನೆಗಳು, ಮೂರು ನಾಲ್ಕು ವಾಕ್ಯದ 10 ಪ್ರಶ್ನೆಗಳು, ಕಂಠಪಾಠ ಪದ್ಯದ 4
ಮತ್ತು ಕವಿ ಪರಿಚಯದ 6. ಒಟ್ಟು 39 ಅಂಕಗಳ ಪ್ರಶ್ನೆಗಳನ್ನು ಓದ್ಕೊಂಡ್ಬಿಟ್ರೆ ಸುಲಭವಾಗಿ 35 ಅಂಕಗಳನ್ನು ತೆಗೆದುಕೊಂಡು ತೇರ್ಗಡೆಯನ್ನು ಹೊಂದಬಹುದಾಗಿರುತ್ತೆ. ಅದೇ ರೀತಿ ಒಂದು ವಾಕ್ಯದಲ್ಲಿ ಪದ್ಯಭಾಗದಿಂದ 2 ಪ್ರಶ್ನೆಗಳು ಬರ್ತವೆ. ಆ 2 ಪ್ರಶ್ನೆಗಳು ಬಹಳ ಸರಳವಾದ ರೀತಿಯಲ್ಲೇ ಇರ್ತವೆ. ಹೇಗಿರ್ತವೆ ಅಂತಂದರೆ, ಉದಾಹರಣೆಗೆ, ಸುತ್ತಲೂ ಕವಿಯುವ ಕತ್ತಲೊಳಗೆ ಎಂಥ ಹಣತೆಯನ್ನು ಹಚ್ಚಬೇಕು, ಛಲವನ್ನು ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು, ವಿವೇಕಾನಂದರು ವರ್ಗಕ್ಕೆ ಏನೆಂದು ಕರೆ ಕೊಡುತ್ತಾರೆ, ತಾವರೆಯು ಎಲ್ಲಿ ಹುಟ್ಟುತ್ತದೆ, ವರ್ತಕನ 3ನೆಯ ಮಗಳಾದ ಸುಂದರಿಯು ಎಂತಹ ಸ್ವಭಾವದೊಳಗಿದ್ದಳು, ದ.ರಾ.ಬೇಂದ್ರೆ ಅವರ ಪ್ರಕಾರ ಹಕ್ಕಿಯು ಯಾವುದರ ಸಂಕೇತವಾಗಿದೆ, ಭಗತ್ ಸಿಂಗ್ ಯಾವ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡಿದ್ದವರಿಗೆ ನಮನ ಸಲ್ಲಿಸಲು ಹೋಗಿದ್ದನು, ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನನ್ನು ಕೊಂದವರು ಯಾರು, ಕುರುಪತಿಗೆ ಕೇಡಾದುದು ಎಂದು ಮನಸ್ಸಿನಲ್ಲಿ ಯೋಚಿಸಿದವರು ಯಾರು, ವಿವೇಕಾನಂದರೆಂದರೆ ಯಾವುದು ರೂಪಕವಾಗಿದ್ದಾರೆ. ಈ ರೀತಿಯ ಸರಳವಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಪದ್ಯಭಾಗದಿಂದ 2 ಪ್ರಶ್ನೆ, ಪಠ್ಯಪೂರಕದಿಂದ 1 ಪ್ರಶ್ನೆ ಬರೋದ್ರಿಂದ ನೀವು ಪಠ್ಯಪೂರಕದಿಂದ 2 ಅಂಕಗಳ 4 ಪ್ರಶ್ನೆಗಳು ಬರ್ತವೆ. ಇದು ಬಹಳ ಮುಖ್ಯ. ಇರ್ತಕ್ಕಂಥ 5 ಪಠ್ಯಪೂರಕದ ಬಹಳ ಸರಳವಾದ ಪಾಠಗಳಾಗಿರೋದ್ರಿಂದ ಪಠ್ಯಭಾಗವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಪಠ್ಯಪೂರಕಗಳಲ್ಲಿ 2-3 ವಾಕ್ಯ ಪಡ್ಕೊಳ್ಬೋದು. ಉದಾಹರಣೆಗೆ ಹೇಗಿರ್ಬೋದು, ವರ್ತಕನು ನಗರದಿಂದ ಹಳ್ಳಿಗೆ ಏಕೆ ಹೋಗಬೇಕಾಯಿತು, ಮೃಗ ಮತ್ತು ಸುಂದರಿ ಪಾಠದಲ್ಲಿ ಬರುತ್ತೆ ಪ್ರಶ್ನೆ. ಅದೇ ಥರ ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಕವಿಯತ್ರಿಯು ಪುಟ್ಟಿಯ ಮನೆಯ ವಾತಾವರಣವನ್ನು ಹೇಗೆ ವರ್ಣಿಸಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಪಠ್ಯಪೂರಕಾದ್ಯಂದಲ್ಲಿ ಇರ್ತಕ್ಕಂಥದ್ದೇ 5 ಪಾಠ. 5 ಪಾಠಕ್ಕೂ ಎಲ್ಲ ಪಾಠಕ್ಕೂ 2-2 ಅಂಕ, 1 ಪಾಠಕ್ಕೆ 1 ಅಂಕ ಇರುತ್ತೆ. ಆದ್ದರಿಂದ 2-2 ಅಂಕದ ಪ್ರಶ್ನೆಗಳೇ ಬರೋದ್ರಿಂದ ಇನ್ನು 3 ಅಂಕದ ಪ್ರಶ್ನೆ ಬರೋಕ್ಕೆ ಸಾಧ್ಯ ಇಲ್ಲ, 4 ಅಂಕದ ಪ್ರಶ್ನೆ ಬರೋಕ್ಕೆ ಸಾಧ್ಯ ಇಲ್ಲ. ಪ್ರತಿ ಪಾಠದಲ್ಲೂ 2-2 ಅಂಕದ ಒಂದೊಂದು ಪ್ರಶ್ನೆ ಬರೋದ್ರಿಂದ ನೀವು ಪಠ್ಯಪೂರಕಾದ್ಯವನ್ನು ಓದ್ಕೊಂಡ್ರೆ 9 ಅಂಕ ಅಲ್ಲಿ ಬಹಳ ಸುಲಭವಾಗಿ ಬರುತ್ತೆ. ಇಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಬೇಕಾದರೂ ಬರ್ಬೋದು, ಅಭ್ಯಾಸದಲ್ಲಿ ಇಲ್ಲೇ ಇರತಕ್ಕಂಥ ಪ್ರಶ್ನೆಗಳು ಬೇಕಾದರೂ ಬರ್ಬೋದು. ಇಂಥದೇ ಪಾಠದಲ್ಲಿ ಬರುತ್ತೆ ಅಂತ ನಿಗದಿಯನ್ನು ಇಂದಿನ ಪರೀಕ್ಷೆಗಳಲ್ಲಿ ಮಾಡ್ತಾ ಇದ್ರು. ಆದರೆ ಈ ಸರಿ ಆತ ನಿಗದಿಯನ್ನು ಪಡಿಸಿಲ್ಲದೆ ಇರೋದ್ರಿಂದ ಯಾವುದೇ ಭಾಗದಲ್ಲಿ ಬೇಕಾದರೂ 1 ಅಂಕದ ಪ್ರಶ್ನೆ ಬರೋ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟ್ ಮುಂದಿನ ಬಹಳ ಸುಲಭವಾಗಿದ್ದಾವಪ್ಪ ಅಂದರೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆಗಳು. 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆಗಳಿಗೆ ಕನಿಷ್ಠ 3 ವಾಕ್ಯದಿಂದ ಗರಿಷ್ಠ 5 ವಾಕ್ಯಗಳವರೆಗೆ ಬರೆದುಬಿಟ್ರೆ ನೀವು ಬಹಳ ಸುಲಭವಾಗಿದೆ. ಅದು ಪದ್ಯಭಾಗದಲ್ಲಿ ಕೇವಲ 2 ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾರೆ. ಆ 2 ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ನಿಮ್ಮ ಅಭ್ಯಾಸದ ಪಠ್ಯಪುಸ್ತಕದಲ್ಲಿ ಯಾವುದಿರುತ್ತೋ ಅದರಿಂದ 1 ಪ್ರಶ್ನೆ, ಪಾಠದ ಮಧ್ಯಭಾಗದಿಂದ 1 ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬ ಇರ್ತವೆ. ಆದ್ದರಿಂದ ತಾವು ದಯವಿಟ್ಟು ಪಠ್ಯಪುಸ್ತಕವನ್ನು ಚೆನ್ನಾಗಿ ಇವತ್ತಿನಿಂದ ಓದಿಸಿ, ನಂತರ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಬೇಕು. ನೋಡಿ, ಪಠ್ಯಪುಸ್ತಕದ ಒಳಗಡೆಯಿಂದ ಪ್ರಶ್ನೆ ತೆಗೆದ್ರೆ, ದ್ರೋಣನು ದ್ರುಪದನ ಸಭಾಭವನಕ್ಕೆ ಬಲಾತ್ಕಾರದಿಂದ ಪ್ರವೇಶಿಸಲು ಕಾರಣವೇನು? ಅದೇ ರೀತಿ ಕವಿಯ ಆತ್ಮವು ಹಸರುಗಟ್ಟಲು ಕಾರಣವಾದ ಹಿನ್ನೆಲೆ ಅಂಶಗಳು ಯಾವುವು? ಬ್ರಿಟಿಷರ ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿಯನ್ನು ಮಾಡಿತು? ಕವಿ ಕುವೆಂಪುವರ ಪ್ರಕಾರ ಹಸುರು ಆಗಸದಿಂದ ಬಿಸಿಲವರೆಗೆ ಹೇಗೆ ವ್ಯಾಪಿಸಿದೆ? ಕರ್ಣನು ಕೌರವೇಂದ್ರನು ಕೊಂದೆ ನೀನು ಎಂದು ಹೇಳಲು ಕಾರಣವೇನು? ಹೀಗೆ ಸರಳವಾದ ರೀತಿಯ ಪ್ರಶ್ನೆಗಳೇ ಇರ್ತವೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ್ರೆ ಬಹಳ ಸುಲಭವಾಗಿ ಅಲ್ಲಿ 4 ಅಂಕಗಳನ್ನು ಪದ್ಯಭಾಗದಲ್ಲಿ ನೀವು ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಸಂದರ್ಭ ಇದೆಯಲ್ಲ, ಇದು ಪದ್ಯಭಾಗದಲ್ಲಿ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಈ 3 ಪ್ರಶ್ನೆಗಳಿಗೆ ಪ್ರತಿ ಪಾಠದ ಅಭ್ಯಾಸ ಭಾಗದಲ್ಲಿ 4 ಅಥವಾ 5 ಸಂದರ್ಭಗಳಿವೆ. ಒಟ್ಟು ಪದ್ಯಭಾಗದಲ್ಲಿ 35 ಸಂದರ್ಭದ ಪ್ರಶ್ನೆಗಳಿವೆ. ಈ 35 ಸಂದರ್ಭದ ಪ್ರಶ್ನೆಗಳಲ್ಲಿ ಖಂಡಿತ 2 ಸಂದರ್ಭದ ಪ್ರಶ್ನೆಗಳು ಬಂದೇ ಬರ್ತವೆ. ಮತ್ತು ಇನ್ನು 1 ಪ್ರಶ್ನೆಯನ್ನು ಪದ್ಯದ ಮಧ್ಯಭಾಗದಿಂದ ಹಾರಿಸಿಕೊಡ್ತಾರೆ. ಆಗ ನೀವೇನು ಮಾಡಬೇಕು, ಪದ್ಯವನ್ನು ಓದುವಾಗ ಪ್ರಮುಖವಾದ ಹೇಳಿಕೆಗಳು ಬಂದಾಗ ನೀವು ಅದನ್ನು ಗುರುತು ಮಾಡಿಕೊಂಡು ಓದುವಾಗ ಅದರ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡ್ರೆ ನೀವು ಅಲ್ಲಿ 9 ಅಂಕಗಳನ್ನು ಪದ್ಯಭಾಗದಲ್ಲಿ ನೋಡಿ. ಇಲ್ಲೂ ಅಷ್ಟೇ, ಕವಿ ಹೆಸರು, ಆಕರಕೃತಿ ಮತ್ತು ಪಾಠದ ಹೆಸರು ಬರೆದ್ರೆ 1 ಅಂಕ ಇರುತ್ತೆ. ಅದೇ ಥರ ಸಂದರ್ಭದಲ್ಲಿ ಈ ವಾಕ್ಯವನ್ನು ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು ಅಂತ ಹೇಳಿದರೆ 1 ಅಂಕ ಬರುತ್ತೆ. ಅದೇ ಥರ ಈ ವಾಕ್ಯದ ವಿಶೇಷತೆ ಏನು ಅಂತಕ್ಕಂಥದ್ದನ್ನು ನೀವು ಬರೆದುಬಿಟ್ರೆ ನಿಮಗೆ 3 ಅಂಕಗಳು ಬಹಳ ಸುಲಭವಾಗಿ ಸಂದರ್ಭದಲ್ಲಿ ಬರುತ್ತೆ. ಉದಾಹರಣೆಗೆ ಹೇಳೋದಾದರೆ ಯಾವ ಯಾವ ರೀತಿಯ ಸಂದರ್ಭಗಳು ಬರಬಹುದು ಪಠ್ಯದ ಮಧ್ಯಭಾಗದಿಂದ ಅಂದರೆ, ಒಂದೆರಡನ್ನು ನಾನು ನಿಮ್ಮ ಮುಂದೆ ಉದಾಹರಣೆಯಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರುತಪಾರಗನ್ ಎಂತು ಸಂತಸ ಬಡಿಸುವೆನ್. ನೋಡಿ, ಇದು ಪಂಪ ಮಹಾಕವಿಯು ಬರೆದಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಅಂತ ಬರೆದ್ಬಿಟ್ರೆ ನೋಡಿ, 1 ನಂಬರು ಕವಿ ಹೆಸರು ಬರೆದಿದ್ದೀರಿ, ಆಕರಕೃತಿ ಬರೆದಿದ್ದೀರಿ, ಪಾಠದ ಹೆಸರು ಹೇಳಿದ್ದೀರಿ. ಇದನ್ನು ಪ್ರತಿ ಸಂದರ್ಭದಲ್ಲೂ ಇದು ಬಹಳ ಮುಖ್ಯವಾಗಿರುತ್ತೆ. ಇನ್ನೆರಡನೇದು, ಈ ಮಾತನ್ನು ಪರಶುರಾಮನು ದ್ರೋಣನಿಗೆ ಹೇಳಿದನು. ದ್ರೋಣನು ಸಹಾಯವನ್ನು ಬೇಡಿ ಪರಶುರಾಮನ ಬಳಿಗೆ ಬಂದ ಸಂದರ್ಭದಲ್ಲಿ ದ್ರೋಣನಿಗೆ ಪರಶುರಾಮನು ಈ ಮಾತನ್ನು ಹೇಳಿದನು ಅಂತಕ್ಕಂಥದ್ದು ಬರುತ್ತೆ. ಮುಂಗಾರಿನ ಮಳೆಯಾಗೋಣ ಸಂಕಲ್ಪ ಗೀತೆಯಲ್ಲಿ ಬರ್ಬೋದು. ಅದೇ ಥರ
ಹಕ್ಕಿ ಹಾರುತ್ತಿದೆ ನೋಡಿದಲ್ಲಿ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಅಂತಕ್ಕಂಥದ್ದು. ಹೀಗೆ ಸಂದರ್ಭದಲ್ಲಿ ಬಹಳ ಸುಲಭವಾದ ರೀತಿಯಲ್ಲಿ ನೀವು 9 ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇರ್ತವೆ. ಅದೇ ರೀತಿ ಮುಖ್ಯವಾದದ್ದು ನೀವು ಅಂಕವನ್ನು ಪಡಿತಕ್ಕಂಥ ಜಾಗ ಯಾವುದಪ್ಪ ಅಂದರೆ 8-10 ವಾಕ್ಯಗಳು. ಎಲ್ಲ 8 ಪದ್ಯದ ಸಾರಾಂಶವನ್ನು ನೀವು ಬರೆದಿಟ್ಕೊಂಡ್ಬಿಟ್ರೆ ಯಾವುದೇ ಪ್ರಶ್ನೆ ಕೊಡಲಿ ಪದ್ಯ ಭಾಗದಲ್ಲಿ ಬಹಳ ಸುಲಭವಾಗಿ ನೀವು ಉತ್ತರ ಬರೀಬೋದು. 8-10 ವಾಕ್ಯದ ಪ್ರಶ್ನೆಗಳು ಉತ್ತರಿಸಬೇಕು ಅಂದರೆ ಪದ್ಯದ ಸಾರಾಂಶವನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು. ಪ್ರತಿ ಪದ್ಯದ ಸಾರಾಂಶವನ್ನು ನೀವು ಎಲ್ಲ ಪದ್ಯದ 8 ಪದ್ಯದ ಸಾರಾಂಶವನ್ನು ಬರೆದಿಟ್ಕೊಂಡು ಅದನ್ನು ಪ್ರತಿನಿತ್ಯ ಓದ್ತಾ ಇದ್ದರೆ ಸುಲಭವಾಗಿ ಆ ಸಾರಾಂಶವನ್ನು ಬರೆದುಬಿಟ್ರೆ 4 ಅಂಕಗಳು ಬರ್ತವೆ. ಇನ್ನು ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೀರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. ಯಾವುದೇ ಪದ್ಯ ಭಾಗದ ಒಂದು 4 ಸಾಲುಗಳನ್ನು ಕೊಟ್ಟಿರ್ತಾರೆ. ಆ 4 ಸಾಲುಗಳಲ್ಲಿ ಬರ್ತಕ್ಕಂಥ ಮೌಲ್ಯವನ್ನು ಗುರುತಿಸಬೇಕು. ಆ ಮೌಲ್ಯವನ್ನು ಗುರುತಿಸಿದಾಗ ಮೌಲ್ಯವನ್ನು ಗುರುತಿಸೋದಕ್ಕೆ ಒಂದು ಅಂಕವನ್ನು ನಿಗದಿಪಡಿಸಿರ್ತಾರೆ ಆ ಪದ್ಯದ ಸಾಲಲ್ಲಿ. ಈ ಮೌಲ್ಯವನ್ನು ಗುರುತಿಸೋದಕ್ಕೆ ಕಷ್ಟ ಆದರೆ ಏನು ಮಾಡ್ಬೋದು ಅಂದರೆ ನಿಮ್ಮ ಪ್ರತಿ ಪದ್ಯದ ಭಾಗದಲ್ಲಿ ಆಶಯ ಭಾಗ ಅಂತಿದೆ. ಆಶಯ ಭಾಗದಲ್ಲಿ ಆ ಪದ್ಯದ ವಿಶೇಷತೆ ಏನು ಅಂತಕ್ಕಂಥದ್ದನ್ನು ಕೊಟ್ಟಿರ್ತಾರೆ. ಆಶಯ ಭಾಗವನ್ನು ಓದಿಕೊಂಡು ಆ ಆಶಯ ಭಾಗದಲ್ಲಿರ್ತಕ್ಕಂಥದ್ದನ್ನು ಬರೆದರೂ ನಿಮಗೆ ಒಂದು ಅಂಕಗಳನ್ನು ಪಡ್ಕೊಳ್ಳೋ ಸಾಧ್ಯತೆ ಆಗುತ್ತೆ. ಅದಲ್ಲದೆ ಪದ್ಯದ ಸಾರಾಂಶಕ್ಕೆ 3 ಅಂಕಗಳು ಇರ್ತವೆ. ವಿದ್ಯಾರ್ಥಿಗಳು ತಾವು ಓದಿದ ಪದ್ಯದ ಸಾರಾಂಶವನ್ನು ಬಹಳ ಸರಳವಾದ ರೀತಿಯಲ್ಲಿ ಅವರು ಸಿದ್ಧಪಡಿಸ್ಕೋಬೇಕಾಗುತ್ತೆ. ಉದಾಹರಣೆಗೆ ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯವನ್ನು ನೀವು ತೆಗೆದುಕೊಳ್ಳೋಣ. ಸಂಕಲ್ಪ ಗೀತೆ ಏನು? ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆ ಹಚ್ಚೋಣ ಅಂದರೆ ಅಜ್ಞಾನ ಅಂಧಕಾರಗಳಿಂದ ಕೂಡಿರ್ತಕ್ಕಂಥ ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥದ್ದು ಮಾಡೋಣ. ಹಿಂಗೆ ಪ್ರತಿಯೊಂದೊಂದು ಸಾಲಿಗೂ ಒಂದೊಂದು ಅರ್ಥ ಇರುತ್ತೆ. ಆ ಸಾಲಿನ ಸಂಕ್ಷಿಪ್ತ ಅರ್ಥವನ್ನು ನೀವು ಬರೆದಿಟ್ಕೊಂಡ್ಬಿಟ್ರೆ ಆ ಇಡೀ ಪದ್ಯದ ಸಾರಾಂಶವನ್ನು ಬರೆಯೋದು ಸುಲಭ ಆಗುತ್ತೆ. ನಿಮಗೆ ಹಳಗನ್ನಡ ಪದ್ಯವನ್ನು ಸಾರಾಂಶವನ್ನು ಬರೆಯೋದಕ್ಕೆ ಭಾಳ ಸುಲಭ ವಿಧಾನ ಯಾವುದಂದರೆ ಹಳಗನ್ನಡದ ಪದ್ಯಗಳಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳನ್ನು ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳಿಗೆ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಬರೆದುಬಿಟ್ರೆ ನಿಮಗೆ ಹೊಸಗನ್ನಡದಲ್ಲಿ ಅರ್ಥ ಆಗಿಬಿಡುತ್ತೆ. ಉದಾಹರಣೆಗೆ ನೆಲಕ್ಕಿರಿವೆನೆಂದು ಬಗೆದಿರೆ, ನಾನು ನೆಲಕ್ಕಾಗಿ ಯುದ್ಧ ಮಾಡುತ್ತಿದ್ದೇನೆಂದು ತಿಳಿದುಕೊಂಡಿದ್ದೀರಾ, ಚಲಕ್ಕಿರಿವೆನ್ ಚಲಕ್ಕಾಗಿ ನಾನು ಯುದ್ಧವನ್ನು ಮಾಡುತ್ತಿದ್ದೇನೆ. ಹೀಗೆ ಸರಳವಾದ ರೀತಿಯಲ್ಲಿ ಅದರ ವಿವರಣೆಯನ್ನು ನೀವು ಬರ್ಕೋತಾ ಹೋದರೆ ನೀವು ಹೊಸಗನ್ನಡದಲ್ಲಿ ಬರೆದಿಟ್ಕೊಂಡ್ಬಿಟ್ರೆ ನಿಮ್ಮ ಹಳಗನ್ನಡದ ಪದ್ಯಗಳಿಗೆ ಉತ್ತರ ಬರೆಯೋದು ಭಾಳ ಸುಲಭ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೆ ನಾನು ನಿಮಗೆ ಪದ್ಯ ಭಾಗ, ಅಲಂಕಾರ ಮತ್ತು ಛಂದಸ್ಸನ್ನೆಲ್ಲ 45 ಅಂಕಗಳಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸ್ತಕ್ಕಂಥ ಭಾಗಗಳು ಯಾವ್ಯಾವುದು ಅಂತ ನಿಮಗೆ ವಿವರವಾಗಿ ಹೇಳಿದ್ದೀನಿ. ನೀವು ಪಠ್ಯಪುಸ್ತಕವನ್ನು ಚೆನ್ನಾಗಿ ಅಧ್ಯಯನ ಮಾಡಿ, ಖಂಡಿತ ನಿಮಗೆ ಒಳ್ಳೆಯ ಅಂಕಗಳು ಬಂದೇ ಬರುತ್ತೆ. ನೋಡಿ, ನಿಮಗೆ ಪರೀಕ್ಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಧವಾದ ಸಂಶಯಗಳಿದ್ದರೆ ನೀವು ಸಂಜೆ 6 ಗಂಟೆಯಿಂದ 10 ಗಂಟೆಯ ತನಕ ಯಾವಾಗ ಬೇಕಾದರೂ ಕರೆಯನ್ನು ಮಾಡಬಹುದು. ನೀವು ಪ್ರಶ್ನೆಗಳನ್ನು ಕೇಳುವಾಗ ದಯವಿಟ್ಟು ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಪ್ರಶ್ನೆಗಳನ್ನು ಕೇಳಿ. ನಿಮಗೇನಾದರೂ ಕ್ಲಿಷ್ಟತೆ ಇದ್ದರೆ ಆ ಕ್ಲಿಷ್ಟತೆಯನ್ನು ನಿಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಹೊರತು ಇಂಥದ್ದೇ ಪ್ರಶ್ನೆ ಬರುತ್ತೆ ಅಂತ ಹೇಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನ ಹೆಸರು ರವೀಶ್ ಕುಮಾರ್ ಬಿ, ಕನ್ನಡ ಭಾಷಾ ಶಿಕ್ಷಕ. ನನ್ನ ದೂರವಾಣಿ ಸಂಖ್ಯೆ ಬರೆದಿಟ್ಕೊಳ್ಳಿ, 9 4 4 8 9 5 8 4 9 8. ಇನ್ನೊಮ್ಮೆ ಹೇಳ್ತೇನೆ, 9 4 4 8 9 5 8 4 9 8. ಎಲ್ಲರಿಗೂ ಶುಭವಾಗಲಿ. SSLC ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ಕನ್ನಡ ಪ್ರಥಮ ಭಾಷೆ, ಪದ್ಯ, ಛಂದಸ್ಸು ಮತ್ತು ಅಲಂಕಾರದ ಸಿದ್ಧತೆ ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರಿನ ರವೀಶ್ ಕುಮಾರ್ ಬಿ, ಪ್ರಸ್ತುತಿ SR ಭಟ್, ಪ್ರಾಯೋಜಕರು DSERT. ನಾಳೆ ಇದೇ ಸಮಯಕ್ಕೆ ಇಂಗ್ಲಿಷ್ ದ್ವಿತೀಯ ಭಾಷೆಯ ಸಿದ್ಧತೆ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ನಮ್ಮ ನಿಲಯದಿಂದ